क्रीडा उत्साही एला वीक्षकरिगू नमस्कार नीवु नोड़ता इदिरा स्पोर्ट्स हैदा यूट्यूब चानल हागू फेस्बुक पेज निम्गिल सिगुत्ते एला रीतिया क्रीडेया माहितिगळु केएससीए स्नेहितरे मोदलिगे केएससीए अंदरे कर्नाटक स्टेट क्रिकेट असोसियेशन एंदु इदर कन्नड अनुवाद कर्नाटक राज्य क्रिकेट मंडळी अथवा संस्थे एंदु अर्थ कर्नाटक राज्य क्रिकेट संस्थेयु ಭಾರತದ ಕರ್ನಾಟಕ ರಾಜ್ಯದಲ್ಲಿನ ಆಡಳಿತ ಮಂಡಳಿಯಾಗಿದೆ ಈ ಸಂಸ್ಥೆಯು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಅಂಗೀಭೂತವಾಗಿದ್ದು ಕರ್ನಾಟಕ ಕ್ರಿಕೆಟ್ ತಂಡವನ್ನು ನಿಯಂತ್ರಿಸುತ್ತದೆ 1933 ರ ವರ್ಷದಲ್ಲಿ ಈ ಸಂಸ್ಥೆಯು ಸಂಸ್ಥಾಪಿಸಲ್ಪಟ್ಟಿತು ಮತ್ತು ಅಂದಿನಿಂದಲೂ ಇದು BCCI ಗೆ ಅಂಗೀಭೂತವಾಗಿದೆ ಈ ಸಂಸ್ಥೆಯ ತವರು ಮೈದಾನ ಅಥವಾ ಸ್ವಾಮ್ಯಸ್ಥವನ್ನ ಹೊಂದಿರುವ ಕ್ರೀಡಾಂಗಣವೆಂದರೆ ಅದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಇದು ಭಾರತದಲ್ಲಿನ ಪ್ರಮುಖ ಟೆಸ್ಟ್ ಪಂದ್ಯಗಳ ಕೇಂದ್ರಗಳಲ್ಲಿ ಒಂದೆನಿಸಿದೆ ಹಾಗೂ ಹಲವಾರು ಟೆಸ್ಟ್ ಪಂದ್ಯಗಳು ಮತ್ತು ODI ಪಂದ್ಯಗಳ ಆಯೋಜಿಸಿದೆ ಈ ಕ್ರೀಡಾಂಗಣವು ಭಾರತದ ಪ್ರಧಾನ ಕ್ರಿಕೆಟ್ ಕ್ರೀಡಾಂಗಣಗಳಲ್ಲಿ ಒಂದೆನಿಸಿಕೊಂಡಿದೆ ಇದರ ಪಕ್ಕದಲ್ಲಿ ಚಿತ್ರ ಸದೃಶ್ಯವಾದ ಕಬ್ಬನ್ ಉದ್ಯಾನವನವಿದೆ ಮತ್ತು ಎಂಜಿ ರಸ್ತೆ ಇದೆ 3 ದಶಕಗಳಷ್ಟು ಹಳೆಯದಾದ ಈ ಕ್ರೀಡಾಂಗಣವು ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ನೆಲೆಗೊಂಡಿದೆ 55,000 ಆಸನಗಳ ಸಾಮರ್ಥ್ಯ ಹೊಂದಿರುವ ಈ ಕ್ರೀಡಾಂಗಣವು ಮೊದಲ ದರ್ಜೆ ಪಂದ್ಯಗಳ ಆಟಕ್ಕೆ ಸುಗಮವಾಗಿದೆ ಈ ಒಂದು ಸಂಸ್ಥೆಯ ಆಡಳಿತದಲ್ಲಿ ಅಂದರೆ ಈ ಒಂದು ಕರ್ನಾಟಕ ರಾಜ್ಯ ಕ್ರೀಡಾ ಸಂಸ್ಥೆಯ ಆಡಳಿತದಲ್ಲಿ 5 ವಲಯಗಳನ್ನು ಮಾಡಲಾಗಿದೆ ಅಂದರೆ ನಾವು ಈಗ ಅದನ್ನ ಆಂಗ್ಲ ಭಾಷೆಯಲ್ಲಿ ಝೋನ್ ಎಂದು ಕರೆಯುತ್ತೇವೆ ಆ 5 ಭಾಗಗಳ ಹೆಸರು ಹೇಳೋದಾದರೆ ಬೆಂಗಳೂರು ಝೋನ್ ಮೈಸೂರು ಝೋನ್ ಶಿವಮೊಗ್ಗ ಝೋನ್ ಧಾರವಾಡ ಝೋನ್ ಹಾಗೂ ರಾಯಚೂರು ಝೋನ್ ಈ 5 ವಲಯಗಳು KSCA ಆದಿನದಲ್ಲಿ ಇದೆ ಸ್ನೇಹಿತರೆ ಭಾರತ ದೇಶದಲ್ಲೇ KSCA ವಿಶೇಷ ಸ್ಥಾನಮಾನಗಳನ್ನು ಹೊಂದಿದೆ ಇದಕ್ಕೆ ಸರಿಸಾಟಿಯಾಗಿ BCCI ನ ಆದಿನಭೂತ NCA ಅಂದರೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಕೂಡ ನಮ್ಮ ಬೆಂಗಳೂರಿನಲ್ಲೇ ಇರುವುದು ನಮಗೆ ಹೆಮ್ಮೆಯ ವಿಚಾರ ಪ್ರತಿ ಝೋನ್ ಗಳಲ್ಲಿ ಅಂದರೆ ಪ್ರತಿ ವಲಯಗಳಲ್ಲಿ ಅದರದ್ದೇ ಆದ ವೈಶಿಷ್ಟ್ಯವಾದ ಮೈದಾನಗಳನ್ನು ಹೊಂದಿದೆ ಅಂದ ಹಾಗೆ ಹುಬ್ಬಳ್ಳಿ ಹಾಗೂ ಶಿವಮೊಗ್ಗ ಮತ್ತು ಮೈಸೂರು KSCA ಮೈದಾನಗಳು ಕೂಡ ಕರ್ನಾಟಕದಲ್ಲಿ ಅಪಾರ ಪ್ರಮಾಣವಾದ ಜನಪ್ರಿಯ ಮೈದಾನವಾಗಿ ಕಂಡುಬಂದಿವೆ ಇದಷ್ಟೇ ಅಲ್ಲದೆ ಜಾವಂಗಲ್ ಶ್ರೀನಾಥ್ ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಸುನಿಲ್ ಜೋಶಿ ಮತ್ತು ವೆಂಕಟೇಶ್ ಪ್ರಸಾದ್ ರಂತ ದಿಗ್ಗಜ ಬ್ಯಾಟ್ಸ್ಮನ್ ಗಳು ಹಾಗೂ ಈಗಿನ KL ರಾಹುಲ್ ಮನೀಶ್ ಪಾಂಡೆ ಪ್ರಸಿದ್ಧ ಕೃಷ್ಣ ಮಯಾಂಕ್ ಅಗರ್ವಾಲ್ ಈ ರೀತಿಯಾದ ಪ್ರಥಮ ದರ್ಜೆ ಆಟಗಾರರನ್ನು ಭಾರತಕ್ಕೆ ಕೊಟ್ಟ ಕೀರ್ತಿ KSCA ಗೆ ಸಲ್ಲುತ್ತದೆ ಇದಿಷ್ಟು KSCA ಯ ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿದೆ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಗ್ಗೆ ಇನ್ನೊಂದು ವಿಡಿಯೋವನ್ನ ನಾನು ಸದ್ಯದಲ್ಲೇ ಮಾಡುತ್ತೇನೆ ಇದೇ ರೀತಿಯಾದ ಕ್ರೀಡಾ ಮಾಹಿತಿಗಳಿಗಾಗಿ ನನ್ನ YouTube ಚಾನೆಲ್ ಹಾಗೂ Facebook ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಹಾಗೂ ಡಿಸ್ಕ್ರಿಪ್ಷನ್ ನಲ್ಲಿ Instagram ಲಿಂಕ್ ಅನ್ನು ಕೊಟ್ಟಿರ್ತೇನೆ ಯಾವುದಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ನೀವು ಅಲ್ಲಿ ನನಗೆ ಟೆಕ್ಸ್ಟ್ ಮಾಡಬಹುದು